ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು, ದಾನವನ್ನು ಕೊಡುವವನಿಗೆ ಅರ್ಹತೆ ಇರಬೇಕು, ದಾನವನ್ನು ತೆಗೆದುಕೊಳ್ಳುವವನಿಗೆ ಅರ್ಹತೆ ಇರಬೇಕು. ನೀವು ಬಂದಾಗ ನಿಮಗೇನೋ ದೊಡ್ಡ ಮೊತ್ತದ ಹಣ, ದೊಡ್ಡ ಮೊತ್ತದ ಸಂಪತ್ತು, ದೊಡ್ಡ ಮೊತ್ತದ ಗೌರವ ಬಂದಾಗ, ಅಯ್ಯೋ ಇದೆಲ್ಲ ಆ್ಯಕ್ಚುಲಿ ನನಗೆ ಬರುವಂಥದ್ದಲ್ಲ, ಬೈ ಮಿಸ್ಟೇಕ್ ಬಂದಿದೆ ಅಂತ ಹತ್ತು ಸತಿ ಯೋಚನೆ ಮಾಡಿದ್ರೆ ಮತ್ತೆ ತಿರುಗಿ ಇನ್ನೊಂದು ಸ್ಥಿತಿ ಬರುವುದಿಲ್ಲ. ಹೌದು, ನಾನು ಮಾಡಿದ ಕೆಲಸ ಬಹಳ ಜಾಸ್ತಿ ಇದೆ, ನನಗೆ ಇದಕ್ಕೆ ಅರ್ಹತೆ ಇದೆ, ಮತ್ತು ನಾನು ಕಂಪನಿನಲ್ಲಿ ಕೆಲಸ ಮಾಡ್ತಿದ್ದೆ, ಬೇಕಾದಷ್ಟು ಒಳ್ಳೆಯ ಕೆಲಸ ಮಾಡಿದ್ದೇನೆ ಕಂಪನಿಗೆ ಅಂತಂದರೆ ಆವಾಗ ಕಂಪನಿಯಿಂದ ನಿಮ್ಗೆ ದೊಡ್ಡ ಮಟ್ಟಿನಲ್ಲಿ ಬೋನಸ್ ಬರುತ್ತೆ. ಆಯ್ತಲ್ಲ, ಅರ್ಹತೆ ಬೇಕು. ಆಮೇಲೆ ಎಂಟನೇದ್ದು, ಮಿರಾಕಲ್ ಫಾಲೋಸ್ ಮಿರಾಕಲ್ ಇನ್ ಮೈ ಲೈಫ್, ಐ ಅಕ್ಸೆಪ್ಟ್ ಮಿರಾಕ್ಯುಲಸ್ ಅಕರೆನ್ಸಸ್ ಇನ್ ಮೈ ಲೈಫ್ ಆ್ಯಂಡ್ ಇನ್ ಮೈ ವರ್ಲ್ಡ್. ಪವಾಡಗಳು ನಡೀಬಾರದು ಅಂತ ಏನಾದರೂ ಇದೆಯಾ? ಇಲ್ಲ. ಪ್ರತಿಯೊಂದು ಜೀವನದ ಕ್ಷಣದಲ್ಲಿ ಪವಾಡ ಆಗ್ತಾ ಇದೆ. ಇವತ್ತು ನೀವು ಆಯುಷ್ ಟಿವಿಲಿ ಕರೆದಿದ್ರಿ, ನಾಳೆ ಬಹುಶಃ ಎನ್ ಡಿ ಟಿವಿಲಿ ಕರೀಬೋದು, ಅದ್ರ ನಾಡ್ದು ನ್ಯೂಯಾರ್ಕ್ನಲ್ಲಿ ಯಾರೋ ನನ್ನನ್ನು ಕರೀಬೋದು, ನಾಡ್ದು ಸಿಂಗಾಪುರ್ಗೆ ಹೋಗ್ತೇನೆ ಅಲ್ಲಿ ನನ್ನನ್ನು ಟಿವಿನಲ್ಲಿ ಕರೀಬೋದು ಅಂತ ನೀವು ಮನಸ್ಸಿನಲ್ಲಿ ಸೃಷ್ಟಿ ಮಾಡಿಕೊಂಡ್ರೆ ಅಲ್ಲಿ ಆ ಟಿವಿ ಸ್ಟೇಷನ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಇದಕ್ಕೆ ಹೇಳೋದು ಕ್ರಿಯೇಟಿಂಗ್ ದಿ ಸಬ್ ಕಾನ್ಷಿಯಸ್ ವೇವ್ಸ್ ಅನ್ಕಾನ್ಷಿಯಸ್ನಲ್ಲಿ. ನೀವೇನೇ ಮಾಡಿದ್ರು ಅಪ್ಲಿಕೇಶನ್ ಅನ್ಕಾನ್ಷಿಯಸ್ಗೆ ಹೋಗ್ಬೇಕು. ಅನ್ಕಾನ್ಷಿಯಸ್ ಅಂತ ದೊಡ್ಡದೊಂದು, ಅದನ್ನು ನಾವು ಅನ್ಕಾನ್ಷಿಯಸ್ನ ಸೂಪರ್ ಪವರ್ ಅಂತ ಕರಿಬೋದು, ದೇವರು ಅಂತ ಕರಿಬೋದು. ಅಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಹಿಂದಿನ ಕಾಲದಲ್ಲಿ ಒಂದು ಮಾತಿತ್ತು, ಯಾರೋ ಒಬ್ಬ ಮಹರ್ಷಿ ತಪಸ್ವಿ ತಪಸ್ಸು ಮಾಡಿದಂತೆ, ಆವಾಗ ಇಡೀ ಸ್ವರ್ಗ ಒಂಥರ ಬಿಸಿಯಾಗೋಯ್ತಂತೆ. ಆಗ ದೇವ್ರು ಓಡಾಡಿ ಬಂದು ಹೊರ ಕಟ್ಟ ಅಂತ ಇದೆ. ತಪಸ್ಸು ಮಾಡಿದ್ದು ಎಷ್ಟು ಸ್ಟ್ರಾಂಗ್ ಇತ್ತು ಅಂತಂದ್ರೆ ದೇವರುಗಳಿಗೆ ಅದು ಬೆಂಕಿನ ತಡಿಲಿಕ್ಕಾಗ್ಲಿಲ್ಲಂತೆ, ಬಂದ್ರು. ಈಗ ನೀವು ಅದನ್ನೇ ಮಾಡೋದಿಲ್ಲ, ನಿಮ್ಮ ಕೇಳುವಂತಹದ್ದು ದಿ ಆಸ್ಕಿಂಗ್ ದಿ ಸಬ್ ಕಾನ್ಶಿಯಸ್ ಮೈಂಡ್ ಹೇಗಿರಬೇಕು ಅಂತಂದ್ರೆ ಅಲ್ಲಿ ಒಂದು ತರದ ಬಿಸಿ ಸ್ಟಾರ್ಟ್ ಆಗಬೇಕು. ಆವಾಗ ಮುಂದಿನ ದಿನಗಳಲ್ಲಿ ಅದು ನಿಜ ಆಗುತ್ತೆ. ಆಮೇಲೆ ನೆಕ್ಸ್ಟು, ಜೀವನದಲ್ಲಿ ಮಿರಾಕಲ್ಸ್ ಆಗ್ತಾನೆ ಇರ್ಬೋದು. ನೀವು ಮೊದಲೇ ಒಂದು ಬಹಳ ದಿನಗಳ ಹಿಂದೆ ಒಂದು ಒಂದು ಯಾವುದೋ ಒಂದು ಎಪಿಸೋಡಲ್ಲಿ ಹೇಳಿದ್ರಿ, ಜೀವನದಲ್ಲಿ ಸಕ್ಸಸ್ ಆದವನಿಗೆ ಭಯ ಏನು, ಮುಂದೆ ನಾನು ಯಾವಾಗ ಫೇಲ್ ಆಗ್ತೇನೆ. ಹೌದು, ಫೇಲ್ ಆದವನಿಗೆ ಭಯ ಏನು, ಪುನಃ ಇನ್ನೂ ಫೇಲರ್ ಆಗುತ್ತೆ. ಹೌದು, ಇದನ್ನ ತೆಗಿಬೋದು. ಉದಾಹರಣೆ ಕೊಡ್ತೇನೆ, ಪ್ರತಿಯೊಬ್ಬ ಸೆಂಚುರಿ ಹೊಡೆದ ಆಟಗಾರನ ಮನಸ್ಸಿನಲ್ಲಿ ಮುಂದೆ ಬ್ಯಾಟ್ ಮಾಡ್ಲಿಕ್ಕೆ ಹೋದಾಗ ಬರ್ತಾ ಇರುವಂಥ ಭಾವನೆ ಏನು, ನನ್ನ ನೂರು 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 ಬರ್ತಾ ಇದೆ, ನನ್ನ ಸೊನ್ನೆಗಳು ಯಾವಾಗ ಪ್ರಾರಂಭ ಆಗ್ತವೆ. ಹೌದು, ಯಾಕಂದ್ರೆ ಅಂಕಿ ಅಂಶಗಳು ಹೇಳ್ತವೆ ನಿಮಗೆ ಸೊನ್ನೆಗಳು ಸ್ಟಾರ್ಟ್ ಆಗ್ತವೆ. ಎಲ್ಲರಿಗೂ ಆಗಿದೆ ಪ್ರಪಂಚದಲ್ಲಿ. ಅದರಿಂದಾಗಿ ಅವನೇ ಬೇಕಂತ ಕ್ಯಾಚ್ ಕೊಟ್ಟು ಹೋಗ್ತಾನೆ, ಅವನ ಮನಸ್ಸು ಕ್ಯಾಚಿಗೆ ರೆಡಿ ಮಾಡಿಕೊಳ್ಳುತ್ತೆ. ಪ್ರತಿಯೊಬ್ಬನು ಸಕ್ಸಸ್ಫುಲ್ ಆದವನು ಪುನಃ ಸಕ್ಸಸ್ಫುಲ್ ಆಗಬಾರ್ದು ಅಂತ ಯಾವ ರೂಲ್ಸು ಇಲ್ಲ. ಅನಿಲ್ ಅಂಬಾನಿ ನೋಡಿ, ನರೇಂದ್ರ ಮೋದಿಯವ್ರನ್ನ ನೋಡಿ, ಇನ್ನು ಮುಂದಕ್ಕೆ ಹೋಗ್ತೀನಿ, ಸಾವಿರಾರು ಜನ ಇದ್ದಾರೆ ಆ ಥರದವರು, ಮಹಾತ್ಮ ಗಾಂಧಿಯವ್ರು ನೋಡಿ, ಸಕ್ಸಸ್ 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 ಪ್ರತಿಯೊಂದರಲ್ಲೂ ಸಕ್ಸಸ್ಸೇ ಅಲ್ವಾ? ಅದರಿಂದಾಗಿ ನಾವು ತಿಳ್ಕೊಳ್ಳೋದು ನಮ್ಮ ಸೊನ್ನೆಗಳು ಯಾವಾಗ ಪ್ರಾರಂಭ ಆಗ್ತವೆ. ಹೌದು, ಅಂದ್ರೆ ನಮಗೆ ಖುಷಿ ದಿನ ಬರುತ್ತೆ, ನಾಳೆ ಒಂದಿನ ಎಲ್ಲೋ ಕೆಟ್ಟ ದಿನಗಳು ಕಾದಿದೆ, ಅದಕ್ಕೂ ರೆಡಿ ಆಗಿರ್ಬೇಕು ಅನ್ನೋ ಮನಸ್ಥಿತಿ ಇರುತ್ತೆ. ಮನೆಯಲ್ಲಿ ತಂದೆ ತಾಯಿ ಕೂಡ ಹೇಳ್ತಾರೆ, ಜಾಸ್ತಿ ನಗ್ತಾ ಇರಬೇಡ, ಆಮೇಲೆ ಆಗಬೇಕಾಗುತ್ತೆ. ಎಕ್ಸಾಕ್ಟ್ಲಿ, ಹೌದು, ಈ ಟ್ರೈನಿಂಗ್ ನಮ್ಮಲ್ಲಿದೆ. ಹೌದು, ಜೀವನ ಪೂರ್ತಿ ನಗ್ತಾ ಇರು ಅಂತ ಯಾರು ಹೇಳೇ ಇಲ್ಲ. ನಿಮಗೆ ಸುಖ ಬಂದ ಮೇಲೆ ನಿಮಗೆ ದುಃಖ ಬರುತ್ತೆ ಅಂತ ಎಲ್ಲಾ ಕಡೆ ಹೇಳ್ಬಿಟ್ಟಿದ್ದಾರೆ. ಹೌದು ಹೌದು, ನಿಮಗೆ ಜೀವನದಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಪವಾಡ ಆಗಬಾರ್ದು, ಸಕ್ಸಸ್ ಆಗಬಾರ್ದು ಅಂತ ರೂಲ್ಸ್ ಇಲ್ಲ. ನಾವು ಪ್ಲಾನ್ ಮಾಡ್ಕೊಂಡಿರೋದನ್ನ, ಅದರಿಂದ ಇದನ್ನ ಹೇಳ್ಕೊಳ್ಳಿ. ಮುಂದಕ್ಕೆ ಹೋಗ್ತೇನೆ, ಈಗ ನಾನು ಓದ್ತಾ ಇರೋದು ಒಂಬತ್ತನೇದು, ಹದಿನೆಂಟನ್ನ ಅಂದ್ರೆ ಹದಿನೆಂಟು ಅಧ್ಯಾಯ ಅಂತ ನೆನಪಿರ್ಲಿ ಅಂತ ಮಾಡಿದ್ದೆ. ಅಂದ್ರೆ ಇನ್ನೂ ಬೇಕಾದಷ್ಟಿದೆ, ನಲವತ್ತನ್ನು ಬರೆದಿಟ್ಟಿದ್ದೀನಿ. ಆಲ್ ದ್ಯಾಟ್ ಐ ನೀಡ್ ಟು ನೋ ಅಟ್ ಎನಿ ಗಿವನ್ ಮೊಮೆಂಟ್ ಈಸ್ ರಿವೀಲ್ ಟು ಮೀ, ಮೈ ಇಂಟ್ಯೂಷನ್ ಇಸ್ ಆಲ್ವೇಸ್ ಆನ್ ಮೈ ಸೈಡ್. ಓಕೆ, ಇದಕ್ಕೆ ಇನ್ನೊಂದು ಸೇರಿಸ್ಬೋದು, ನನಗೆ ಮುಂದಿನ ಜೀವನದಲ್ಲಿ ಯಾವಾಗಲಾದರೂ ತೊಂದರೆಗಳು ಬಂದರೆ ಅದಕ್ಕೆ ಬೇಕಾದ ಸೊಲ್ಯೂಷನ್ ಸರಿಯಾದ ಟೈಮಿಗೆ ಬಂದು ತಲುಪುತ್ತದೆ. ನನಗೇನೊಂದು ಪ್ರಾಬ್ಲಮ್ ಆಯಿತು,
ಕರೆಕ್ಟ್ ಟೈಮ್ ಬರುತ್ತೆ ಸೊಲ್ಯೂಷನ್ ಅಂತ ಕಾಯ್ತಾ ಇರಿ, ಬರುತ್ತೆ. ಸರಿಯಾದ ವ್ಯಕ್ತಿಯನ್ನು ಭೇಟಿಯಾಗ್ತೀರಿ, ಸರಿಯಾದಂತಹ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಹೋಗ್ತೀರಿ, ಸರಿಯಾದಂತಹ ಒಬ್ಬ ಗುರುಗಳು ಸಿಗ್ತಾರೆ, ಸರಿಯಾದಂತಹ ಸೊಲ್ಯೂಷನ್ ನಿಮಗೆ ಇಂಟ್ಯೂಷನಲ್ಲಿ ಬರ್ಬೋದು. ಹಿಂದಿನ ಕಾಲದಲ್ಲಿ ಆಶಾರೀರ ವಾಣಿ ಅಂತ ಇತ್ತು, ಈಗಿನ ಕಾಲದಲ್ಲಿ ಇಂಟ್ಯೂಷನ್ ಅಂತೀವಿ. ಇಲ್ಲ, ನೀವು ಯಾವುದೋ ಒಂದು ತೊಂದರೆ ಬಂತು, ನೀವು ಯಾವುದೋ ಪುಸ್ತಕ ತೆಗೆದ್ರಿ, ಪುಸ್ತಕ ತೆಗೆದು 140 ಪೇಜನ್ನು ಸುಮ್ಮನೆ ತೆಗೆದ್ರೆ ಅಲ್ಲೇ ಒಂದು ಸೊಲ್ಯೂಷನ್ ಇತ್ತು. ಕರೆಕ್ಟ್. ಈ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ಅದು ಒಂಥರ ನಮಗೆ ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್ ಕೊಡೋಕ್ಕೆ. ನಿಮಗೇನೋ ತೊಂದರೆ ಇದೆ, ಭಗವದ್ಗೀತೆ ಇದೆ, ತೆಗೀರಿ, ತೆಗೆದುಬಿಟ್ಟು ಓದಿ, ಆ ಪೇಜಲ್ಲಿ ಇದೆ ಅಂತಾರೆ. ಕುರಾನಿಗೂ ಹೇಳ್ತಾರೆ, ಬೈಬಲ್ಗೂ ಹೇಳ್ತಾರೆ. ಇನ್ನೇನು ಅಂತಂದರೆ ಅವರು ನಮಗೆ ಕೊಟ್ಟಂಥ ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್, ಅಲ್ಲಿ ಸೊಲ್ಯೂಷನ್ ಇದೆ ಅಂತ ಅದನ್ನು ಯೋಚನೆ ಮಾಡಿ ಸಿಗುತ್ತೆ ನಿಮಗೆ. ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟು, ಅಬಂಡೆನ್ಸ್ ಇಸ್ ಡ್ರಾನ್ ಟು ಮೈ ಎವ್ರಿ ಆ್ಯಕ್ಷನ್, ಐ ಆಮ್ ಎ ಮ್ಯಾಗ್ನೆಟ್ ಫಾರ್ ಡಿವೈನ್ ಪ್ರಾಸ್ಪ್ಯಾರಿಟಿ. ದೇವರು ಕೊಡಬೇಕು ಅಂತಂದರೆ ಹೇಗೂ ಕೊಡ್ತಾನೆ, ಯಾವ ರೂಪದಲ್ಲೂ ಕೊಡ್ತಾನೆ. ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ನಾವು ದೇವಸ್ಥಾನಕ್ಕೆ ಹೋದರೆ ನಾವ್ಯಾರು? ಭಿಕ್ಷುಕ. 24 ಕೇಳೋದು, ಒಂದು ಮಾರುತಿ ಕಾರ್ ಕೊಡು, ಒಂದು ಒಳ್ಳೆ ಮನೆ ಕೊಡು ಎಲ್ಲ ಅಂಕದಲ್ಲಿ, ಮತ್ತೆ ಒಂದು ಒಳ್ಳೆ ಮಗ ಮಗಳು, ಮತ್ತೆ ನನ್ನ ಒಂದು ಒಳ್ಳೆ ಒಂದು ಅಳಿಯ ಮಾವ ಸಿಕ್ಕಬೇಕು, ನನಗೊಂದು ಒಳ್ಳೆ ಹುಡುಗಿ ಆಗಬೇಕು. 24 ಬರೇ ಭಿಕ್ಷುಕನೇ, ಆ ದೇವ್ರಿಗೆ ನೋಡಿ ನೋಡಿ ಸುಸ್ತಾಗ್ಬಿಟ್ಟಿದೆ. ಏನು 24 ಬಂದು ಅದನ್ನೇ ಕೇಳು. ಒಂದು ದಿನ ಒಬ್ಬ ತಂದೆ ಮತ್ತು 3 ಬಾಲಕ ಅಂಗಡಿಗೆ ಹೋದ್ರಂತೆ. ಅಂಗಡಿಯ ಮಾಲೀಕ ತಂದೆಯ ಸ್ನೇಹಿತ. ಅವನು ಹೇಳಿದಂತೆ, ಮಗು ನೀನು ಫಸ್ಟ್ ಟೈಮ್ ನಮ್ಮ ಅಂಗಡಿಗೆ ಬಂದಿದ್ಯಾ, ನೋಡಿ ಇದಷ್ಟು ಚಾಕ್ಲೇಟ್ ಇದೆ, ಯಾವ್ದು ಬೇಕಾದರೂ ತಗೋ. ಹುಡುಗಾಡ್ದಂತೆ, ನಾನು ತಗೊಳ್ಳಲ್ಲ, ನೀವು ಕೊಟ್ಟರೆ ಮಾತ್ರ ತಗೊಳ್ತೇನೆ. ಇಲ್ಲ, ಅಂಗಡಿ ಹೇಳ್ದ, ತಂದೆ ಹೇಳ್ದೆ, ಏ ತಗೋ, ಯಾವುದು ಬಾಕ್ಸ್ಗಳಲ್ಲೆಲ್ಲ ಇದೆಯಲ್ಲ, ಯಾವ್ದು ಬೇಕಾದ್ರೆ ತಗೋ, ಎಲ್ಲ ಹೊರಗಡೆಯಿಂದ ಕಾಣ್ತದೆ ಗ್ಲಾಸು. ಹುಡುಗಾಡ್ದ, ನಾನು ತಗೊಳ್ಳಲ್ಲ, ನೀವೇ ಕೊಡಬೇಕು. ಅಂಗಡಿಯವನು ತೆಗೆದುಬಿಟ್ಟು 10 ಕೊಟ್ಟನಂತೆ ಹುಡುಗನಿಗೆ. ಹೊರಗೋದ್ಮೇಲೆ ತಂದೆ ಕೇಳ್ದಂತೆ, ನೀನು ಯಾಕೆ ತಗೊಳ್ಳಿಲ್ಲ ಅವನಿಗೆ ಯಾಕೆ? ಆಗ ಹುಡುಗ ಹೇಳ್ದಂತೆ, ನನ್ನ ಕೈ ಸಣ್ಣದು, ಅಂಗಡಿಯವನ ಕೈ ದೊಡ್ಡದು, ನಾನು ತಗೊಂಡ್ರೆ ಎಷ್ಟು ತಗೋಬೋದು? 1, 2, 10 ಕೊಟ್ಟನಲ್ಲ. ನಾನು ಹೇಳಿದ ಉದಾಹರಣೆಯನ್ನು ಎಲ್ಲಿ ನಾನು ಸಮರ್ಥನೆ ಮಾಡ್ಕೊಳ್ತೇನೆ ಅಂತ ನಿಮಗೆ ಊಹೆ ಆಗಿದೆ ಅಂತ ಊಹಿಸ್ಕೊಳ್ತೇನೆ. ನಾವು ಕೇಳೋದೇನು, ಮಾರುತಿ 800 ಕೊಡು. ಅವನಿಗೆ ಗೊತ್ತಿಲ್ವಾ ಅವನೇ ಕೊಡ್ತಾನೆ ಅಂತಂದ್ರೆ? ನಾವು ಯಾಕೆ ಕೇಳಬೇಕು? ದೇವಸ್ಥಾನಕ್ಕೆ ಹೋದ ಹಿಂಗನ್ನಿ, ದೇವ್ರೇ ನಿನಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿದೆ, ನನ್ ಏನ್ ಬೇಕು ಅಂತಾನು ಗೊತ್ತಿದೆ, ನಾನು ಕೇಳಲ್ಲ, ನೀನೇ ಕೊಡು. ಅವನು ಕೊಡ್ತಾ, ಅವನು ಕೊಡೋದೇನು, ರೋಲ್ಸ್ ರಾಯ್ಸ್ ಕೊಡ್ತಾನೆ ಅವನು. ಅದಕ್ಕೆ ಬೇಕಾಗಿರೋ, ಅದಕ್ಕೆ ಬೇಕಾಗಿರೋ, ನೀವು ಬಿಸ್ನೆಸ್ ಮನ್ ಆದ್ರೆ ಅವ್ನು ರೋಲ್ಸ್ ರಾಯ್ಸ್ ಕೊಡ್ಬೇಕು ಅಂದ್ರೆ ಡೈರೆಕ್ಟ್ ಕೊಡಲ್ಲ, ನಿಮ್ ಬಿಸ್ನೆಸ್ ಇಂಪ್ರೂವ್ ಮಾಡ್ತಾನೆ. ಹುಡ್ಕೊಡ್ತಾನೆ ತಗೋ ಅಂತ, ನಿಮಗೊಂದು 45 ಹೊಸ ಕ್ಲೈಂಟ್ಗಳನ್ನು ಕೊಡ್ತಾನೆ, ಕೊಟ್ಟಿ ಅಂತ ಒಂದು ಯಾವ್ದು ಎಕ್ಸ್ಪೋರ್ಟ್ ಆರ್ಡರ್ ಕೊಡ್ತಾನೆ ರೋಲ್ಸ್ ರಾಯ್ಸ್. ನೀವ್ ಯಾಕೆ ಕೇಳಿ ಮಾರುತಿ 800 ತೊಳಕ್ ಹೋಗ್ತೀರಿ? ಇದನ್ನ ಎಲ್ಲರೂ ಯೋಚನೆ ಮಾಡಬೇಕು, ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಇದನ್ನೇ ನಾನು ಹೇಳ್ತಾ ಇರೋದು. ಅದರಿಂದ ನಾವು ಕೇಳಬೇಕಾಗಿಲ್ಲ ಅದಾಗಲಿ ಅಂತ. ಮತ್ತೆ 11, ಐ ನೌ ಅಟ್ರಾಕ್ಟ್ ನ್ಯೂ ಫ್ರೆಂಡ್ಸ್ ಹೂ ಆರ್ ಎಕ್ಸೈಟಿಂಗ್, ಲವಿಂಗ್, ಕೇರಿಂಗ್, ಎಕ್ಸೆಪ್ಟಿಂಗ್, ಫನಿ ಆ್ಯಂಡ್ ಜನರಸ್. ಒಂದು ಮಾತಿದೆ, ನಿಮ್ಮ ಹತ್ರ ಇರುವಂತ 10 ಸ್ನೇಹಿತರನ್ನು ಪಟ್ಟಿ ಮಾಡಿ, 10 ಸ್ನೇಹಿತರಿಗೂ ಮಾರ್ಕ್ ಕೊಡಿ, ಇವರು ಪ್ರಾಸ್ಪ್ಯಾರಿಟಿಯಲ್ಲಿ ಯಾವ ಲೆವೆಲಲ್ಲಿ ಇದ್ದಾರೆ. 10 6 8 9, ಇನ್ಯಾರೊಬ್ರು 2 3, ನೀವೆಷ್ಟಿದ್ರಿ ಲೆಕ್ಕ ಹಾಕಿ ಸಡಲ್ ಇಟ್ಕೊಳ್ಳಿ. ನಿಮ್ಮ 10 ಪ್ರಾಸ್ಪ್ಯಾರಿಟಿನ ಆವರೇಜ್ ತಗೊಳ್ಳಿ. 10 ಪ್ರಾಸ್ಪ್ಯಾರಿಟಿನ ಆವರೇಜ್ ತಗೊಂಡ್ರೆ ಒಂದು 6 ಬಂತು ಅಂತ ಇಟ್ಕೊಳ್ಳಿ. ನಿಮ್ಮದು 3 ಇದೆ ಅಂತ ಇಟ್ಕೊಳ್ಳಿ. ನೀವು ಸದ್ಯಕ್ಕೆ 6 ಹೋಗೋರಿದ್ದೀರಿ. ನಿಮ್ಮ ಹತ್ರ ಸುತ್ತಮುತ್ತ ಇರೋರೆಲ್ಲರೂ ಕೂಡ ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡೋರಿದ್ರೆ ನಿಮ್ಮದು ಕೆಳಗೋಗುತ್ತೆ. ನಿಮ್ಮ ಸ್ನೇಹಿತರ ಪಟ್ಟಿ ಕೊಡಿ, ಮುಂದೆ ಏನಾಗ್ತೀನಿ ಅಂತ ನಾನು ಹೇಳ್ತೀನಿ. ಅದೇ ಥರನೇ ನಿಮ್ಮ ಸ್ನೇಹಿತರ ಪಟ್ಟಿನಲ್ಲಿ ಲೆಕ್ಕ ಹಾಕಿ, ಅವರ ರಿಲೇಷನ್ಶಿಪ್ ಹೆಂಗಿದೆ. ನನಗಿರುವಂಥ 10 ಸ್ನೇಹಿತರಲ್ಲಿ 7 ಡೈವೋರ್ಸು ಅಂದರೆ ನಿಮ್ಮದು ಅದೇನೆ, ಯಾಕಂದರೆ ಲಾ ಆಫ್ ಆವರೇಜಸ್ಸು. ನಿಮಗಿರುವ 10 ಸ್ನೇಹಿತರಲ್ಲಿ
ಒಂದು ಆ 8 ಜನಕ್ಕೆ ಭಾರಿ ಪಾಪ್ಯುಲಾರಿಟಿ ಇದೆ, ಜನಪ್ರಿಯರು, ನಿಮಗೂ ಅದೇ ಬರುತ್ತೆ. ಆದ್ದರಿಂದ ನಾನು ಆಗಲೇ ಹೇಳಿದೆ, ಏನು ಹೇಳಿದೆ ಅಂತಂದರೆ ಐ ಅಟ್ರ್ಯಾಕ್ಟ್ ನ್ಯೂ ಫ್ರೆಂಡ್ಸ್. ಈ ಥರದ ಫ್ರೆಂಡ್ಸ್ ಹುಡುಕಿ, ನಿಮ್ಮ ಸುತ್ತಮುತ್ತ ಇರುವವರು ಯಾರು ಅದರಂತೆ ನೀವು ಆಗ್ತೀರಿ. ಅವ್ರು ಯಾವ ಥರ ಡ್ರೆಸ್ ಆಗ್ತಾರೆ ಆ ಥರ ಡ್ರೆಸ್ ನೀವು ಆಗ್ತೀರಿ. ಇದು ಇಂಪಾರ್ಟೆಂಟ್ ಆಯಿತು. ಈಗ 12ನೇ ಹೋಗ್ತಾ ಇದ್ದೀನಿ. ಆಲ್ ಮೈ ನೀಡ್ಸ್ ಅಂಡ್ ಡಿಸೈರ್ಸ್ ಆರ್ ಮೆಟ್ ಬಿಫೋರ್ ಐ ಇವನ್ ಆಸ್ಕ್. ನಾನು ಕೇಳುವ ಮುಂಚೆ ದೇವರಿಗೆ ಗೊತ್ತು ಏನು ಬೇಕು ಅಂತ. ನಾನು ಯಾಕೆ ಕೇಳಬೇಕು? ಇದು ಮುಂದಿನ ಸ್ಟೆಪ್ಪು. ಈ ಸ್ಟೆಪ್ನಲ್ಲಿ ಏನು ಹೇಳಿದ್ರಿ ನೀವು? ದೇವರೇ ನನಗೇನು ಬೇಕು ನೀನು ಕೊಡು, ನಾನು ಕೇಳಲ್ಲ. ಈ ಸ್ಟೆಪ್ನಲ್ಲಿ ಏನು, ನಾನು ಏನು ಕೇಳದೇ ಇಲ್ಲ, ಮುಂದಿನ ದಿನಗಳಲ್ಲಿ ಏನು ಬೇಕು ಅಂತ ನೀನು ಗೊತ್ತು ಕೊಟ್ಬಿಡು ಅಂತ ನೀವು ದೇವ್ರ ಹತ್ರ ಕೇಳ್ತೀರಿ, ಇಲ್ಲ ಅನ್ಕಾನ್ಷಿಯಸ್ ಹತ್ರ ಕೇಳ್ತಿದ್ರಿ, ಇಲ್ಲ ಯೂನಿವರ್ಸ್ ಹತ್ರ ಕೇಳ್ತಾ ಇದ್ರಿ. ದೇವ್ರು ಬೇಡ, ನನ್ನ ದೇವ್ರ ನಂಬಿಕೆ ಇಲ್ಲ ಅನ್ನೋನು ಯೂನಿವರ್ಸ್. ಆಯ್ತಲ್ಲ, ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀನಿ. ಐ ಡಿಸೈರ್ ಮ್ಯಾಸಿವ್ ಅಮೌಂಟ್ಸ್ ಆಫ್ ವೆಲ್ತ್ ಸೋ ದ್ಯಾಟ್ ಐ ಆಮ್ ಏಬಲ್ ಟು ಹೆಲ್ಪ್ ಆಸ್ ಮೆನಿ ಪೀಪಲ್ ಆಸ್ ಪಾಸಿಬಲ್. ನನ್ನ ಹತ್ರ ಎಷ್ಟು ದುಡ್ಡು ಬರುತ್ತೆ ಅಂತಂದ್ರೆ ಅದನ್ನು ನಾನು ಜನರಿಗಾಗಿ ಬಳಸ್ಕೊಳ್ತೀನಿ ಅಂತಂದ್ರೆ ಮತ್ತಷ್ಟು ಬರುತ್ತೆ. ನೀವು ನನಗೇ ಇಟ್ಕೊಳ್ತೀನಿ ಅಂತಂದ್ರೆ ಕಮ್ಮಿ ಆಗುತ್ತೆ. ವೀಕ್ಷಕರೇ, ಇಂದಿನ ನೆಮ್ಮದಿಯ ಮಾತು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ತಾವು ತಿಳ್ಕೊಂಡಿದ್ದೀರಾ. ಇದನ್ನ ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋತೀರಾ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. Click on the bell icon to watch our latest videos.